ಇವತ್ತು ನನ್ನ ಮುಂದೆ ಒಂದು ಯುನೀಕ್ ಪ್ರಾಡಕ್ಟ್ ಇದೆ. ಇದಕ್ಕೆ ಪವರ್ ಬ್ಯಾಂಕ್ ಅನ್ಬೇಕಾ ಅಥವಾ ಆಪಲ್ಲಿಂದು ಏರ್ಪಾಡ್ಸ್ ರೀತಿ ಕಾಣುವಂಥ ಒಂದು ಟ್ರೂ ವೈರ್ಲೆಸ್ ಏರ್ಬಡ್ ಅನ್ಬೇಕಾ ಅಥವಾ ಒಂದು ಕಡೆಯಿಂದ ನೋಡಿದ್ರೆ ಐಪಾಡ್ ರೀತಿಯಲ್ಲೂ ಕೂಡ ಕಾಣುತ್ತೆ. ನಾನಿದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಏನಪ್ಪ ಇದು ತುಂಬ ಯುನೀಕ್ ಆಗಿದೆಯಲ್ಲ ಪ್ರಾಡಕ್ಟ್ ಅಂತ ಆರ್ಡ್ರ್ ಮಾಡಿದೆ. ನೀವು ಇದನ್ನು ಪರ್ಚೇಸ್ ಮಾಡ್ತೀರಾ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಯಾವುದಾದ್ರೂ ಪೇಜಲ್ಲಿ ಆರ್ಡ್ರ್ ಮಾಡ್ಕೋಬೇಕು. ಆನ್ಲೈನಲ್ಲಿ ಅಷ್ಟೊಂದು ಆಪ್ಷನ್ ಇಲ್ಲ. ಇದಕ್ಕೆ 2,000 ರೂಪಾಯಿಂದ 3,000 ರೂಪಾಯಿ ಆಗಬಹುದು. ಆಯಿತಾ, ಫ್ಯೂಚರ್ನಲ್ಲಿ ಇದರ ಬೆಲೆ ಇನ್ನೂ ಕಡಿಮೆ ಆದರೂ ಆಗ್ಬೋದು. ಸದ್ಯಕ್ಕೆ ಇದೊಂದು ಹೊಸ ಪ್ರಾಡಕ್ಟು, ಅದರಿಂದ 2,000ರಿಂದ 3,000 ರೂಪಾಯಿ ಅಂತ ಇದೆ. ಈ ಬಾಕ್ಸ್ ಮೇಲೆ 2.8 ಇಂಚಿಂದು ಅಮೋಲೆಡ್ ಡಿಸ್ಪ್ಲೇ ಅಂತ ಹಾಕಿದ್ದಾರೆ. 2.8 ಇಂಚಿಂದ ಅಮೋಲೆಡ್ ಡಿಸ್ಪ್ಲೇಗೆ ಎಷ್ಟು ರೇಟ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಈ ಪ್ರಾಡಕ್ಟಿನ ಬೆಲೆನೇ 2,000 ರೂಪಾಯಿ ಇದೆ. ಅದರಲ್ಲಿ 2.8 ಇಂಚಿಂದ ಅಮೋಲೆಡ್ ಡಿಸ್ಪ್ಲೇ ಅದು ಹೆಂಗೆ ಹಾಕಿದ್ರು ದೇವ್ರನೇ ಗೊತ್ತಿಲ್ಲ. ಸೊ ನಂಗೆ ಅನ್ಸಂಗೆ ಫೇಕ್ ಅದ ಆಯ್ತಾ. ನಂಗೆ ಅನ್ಸಂಗೆ ಪಕ್ಕ IPS ಡಿಸ್ಪ್ಲೇ ಹಾಕಿರ್ತಾರೆ. ಮತ್ತು ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆಯಂತೆ, ANC ಮತ್ತು ENC ಎರಡೂ ಇದೆಯಂತೆ. ಸೊ ಬನ್ನಿ ಡೈರೆಕ್ಟಾಗಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸ್ ಮೇಲೆ ಯಾವುದೇ ಬ್ರ್ಯಾಂಡಿಂಗ್ ಹೆಸರು ಇಲ್ಲ ಆಯಿತಾ. ಕ್ಯಾರಿಯಿಂಗ್ ಟ್ರೆಜರ್ ಅಂತ ಇದೆ, ಸ್ಪೆಷಲ್ ಪ್ರೈಸ್ ದ ಬೆಸ್ಟ್ ಕ್ವಾಲಿಟಿ ಅಂತ ಕೆಳಗಡೆ ಇದೆ, ಮತ್ತು ಪ್ರಾಡಕ್ಟಿನ ಫೋಟೋ ಇದೆ. ಬಿಟ್ಟರೆ ಯಾವುದೇ ಬ್ರ್ಯಾಂಡ್ ನೇಮ್ ನಮ್ಗೆ ಇದರಲ್ಲಿ ಸಿಗ್ತಾ ಇಲ್ಲ. ಹಿಂದ್ಗಡೆ ಕೆಲವೊಂದು ಸ್ಪೆಸಿಫಿಕೇಷನ್ ಇದೆ, ಮೇಡ್ ಇನ್ ಚೈನಾ ಅಂತ ಇದೆ. ಆಬ್ವಿಯಸ್ಲಿ ಚೈನಾದಿಂದ ಇಂಪೋರ್ಟ್ ಮಾಡಿರ್ತಾರೆ. ಸೊ ಇವ್ರೊಂದು ಸ್ವಲ್ಪ ಬಾಕ್ಸನ್ನು ಒಳ್ಳೆ ಕ್ವಾಲಿಟಿದು ಮಾಡಿದರೆ, ಒಂದು ಒಳ್ಳೆ ಬ್ರ್ಯಾಂಡಿಂಗ್ ಮಾಡಿದರೆ, ಇದ್ರ ಮೇಲುಗಡೆ ನೀವು ಯಾವುದಾದ್ರೂ ಬೋಟಿಂದೋ ಬೋಲ್ಟಿಂದೋ ಲೋಗೋ ಹಾಕ್ಬಿಟ್ರೆ ಪಕ್ಕವು ಒಳ್ಳೆ ಅಫಿಷಿಯಲ್ ಬ್ರ್ಯಾಂಡೆಡ್ ಅಂದ್ಬಿಟ್ಟು ನೀವು ತುಂಬ ಜನ ಪರ್ಚೇಸ್ ಮಾಡ್ತಿದ್ರೇನೋ. ಬಟ್ ಇದ್ರ ಮೇಲೆ ಯಾವುದೇ ಆ ರೀತಿ ಅಫಿಷಿಯಲ್ ಬ್ರ್ಯಾಂಡ್ ನೇಮ್ ಇಲ್ಲ. ನೀವು ಬೇಕಾದರೂ ಇದನ್ನು ಚೈನಾದಿಂದ ಇಂಪೋರ್ಟ್ ಮಾಡಿಕೊಂಡು ನಿಮ್ಮ ಹೆಸರನ್ನು ಇಲ್ಲಿ ಹಾಕೊಂಬಿಡ್ಬೇಕಾದ್ರೆ ನೀವು ನಮ್ಮದು ಹೆಸರಲ್ಲಿ ಸೇಲ್ ಮಾಡ್ಬೋದು. ಸೊ ಎಲ್ಲ ಕಂಪ್ನಿಗಳು, ಎಲ್ಲ ಇನ್ಸ್ಟಾಗ್ರಾಮರ್ಗಳು, ಲೋಕಲ್ ಏನೆಲ್ಲ ಪ್ರಾಡಕ್ಟ್ ಬರ್ತಾವಲ್ವಾ ತುಂಬ ಕಡಿಮೆ ದುಡ್ಡಿಗೆ, ಅವೆಲ್ಲ ಹಿಂಗೇ ಚೈನಿಂದ ಇಂಪೋರ್ಟ್ ಮಾಡ್ತಾರೆ, ಅವ್ರದ್ದು ಬ್ರ್ಯಾಂಡ್ ನೇಮ್ ಹಾಕೋತಾರೆ, ಇಲ್ಲಿ ಸೇಲ್ ಮಾಡ್ತಾರೆ ಅಷ್ಟೇ. ಅದೇನು ತಪ್ಪೇನಲ್ಲ, ಬಟ್ ಸ್ಟಿಲ್ ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋ ಥರ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ಈ ಒಂದು ಪವರ್ ಬ್ಯಾಂಕ್ ನೋಡೋಕ್ಕೆ ಸಿಗುತ್ತೆ. ಸೊ ನೋಡೋದಕ್ಕೆ ಸೇಮ್ ಪವರ್ ಬ್ಯಾಂಕ್ ರೀತಿಯಲ್ಲೇ ಇದೆ, ಯಾರಿಗೂ ಗೊತ್ತಾಗಲ್ಲ ಇದರೊಳಗಡೆ ಒಂದು ಹೆಡ್ಫೋನ್ ಸಹ ಇದೆ ಅಂತ. ಇದನ್ನು ಬಿಟ್ಟರೆ ಇದ್ರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುಲ್ ಇದೆ. ಯಾವುದೇ ವಾರಂಟಿ ನಿಮ್ಗೆ ಇದರಲ್ಲಿ ಸಿಗಲ್ಲ ಆಯಿತಾ, ಎಕ್ಸ್ಪೆಕ್ಟ್ ಮಾಡಿ ವಾರಂಟಿ ಇರುತ್ತೆ ಅಂತ. ಮತ್ತು ಒಂದು ಚಾರ್ಜಿಂಗ್ ಕೇಬಲ್ನ ಕೊಟ್ಟಿದ್ದಾರೆ, ಒಂದು ಲೈಟ್ನಿಂಗು, ಇನ್ನೊಂದು USB Type-C. ಟೈಪ್ ಎಯಿಂದ ಲೈಟ್ನಿಂಗು ಟೈಪ್ ಸಿ ಎರಡು ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಈ ಪವರ್ ಬ್ಯಾಂಕ್ನ ಚಾರ್ಜರ್ ಮಾಡ್ಬೋದು ಅಥವಾ ಇದನ್ನು ಪ್ಲಗ್ ಮಾಡಿಕೊಂಡು ನಿಮ್ಮ ಫೋನ್ಗಳಿಗೆ ಚಾರ್ಜ್ ಬೇಕಾದರೂ ಮಾಡಬಹುದು. ನಮಗೆ ಇದರಲ್ಲಿ USB Type-A ಪೋರ್ಟ್ ಇದೆ, ಅಂದರೆ ಕೇಬಲಿಂದ ನಿಮ್ಮ ಫೋನ್ನ ಬೇಕಾದರೂ ನೀವು ಚಾರ್ಜ್ ಮಾಡ್ಬೋದು. ಒಂದು ಟಾರ್ಚನ್ನು ಕೂಡ ಕೊಟ್ಟಿದ್ದಾರೆ, ಆಮೇಲೆ ಆನ್ ಮಾಡಿ ತೋರಿಸ್ತೀನಿ. ಮತ್ತು ಇದನ್ನು ಚಾರ್ಜ್ ಮಾಡೋದಕ್ಕೆ ಒಂದು USB Type-C ಪೋರ್ಟ್ ಸಹ ಇದೆ. ಒಳ್ಳೆ ವಿಷಯ, ಮೈಕ್ರೋ USB-ಯನ್ನು ಕೊಟ್ಟಿಲ್ಲ. ನಂಗೆ ಅನ್ನಿಸ್ದಂಗೆ ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಸಖತ್ ಪ್ರೀಮಿಯಂ ಆಗಿದೆ ಆಯಿತಾ. ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮಗೆ ಫ್ರಂಟಿಂದ ಹೆವಿ ಪ್ರೀಮಿಯಂ ಅನಿಸುತ್ತೆ. ಈ ಫಿನಿಶ್ ಕೂಡ ಅಷ್ಟೇ ಆಯಿತಾ, ಮ್ಯಾಟ್ ಫಿನಿಶು. ನಾವು ಒಂದು ರೀತಿ ಒರಿಜಿನಲ್ ಆಪಲ್ ಏರ್ಪಾಡ್ಸನ್ನು ನಾವು ಇಟ್ಕೊಂಡಾಗ ಯಾವ ರೀತಿ ಅನಿಸುತ್ತೋ ಕ್ಲೋಸ್ ಟು ಅದೇ ಫೀಲ್ ಇದೆ. ಈವನ್ ಬಡ್ಸ್ ಕೂಡ ಅಷ್ಟೇ, ಅದೇ ಒಂದು ಫೀಲ್ನ ಕೊಡುತ್ತೆ ನಮಗೆ. ಹೆವಿ ಪ್ರೀಮಿಯಂ ಅಂತ ಅನಿಸುತ್ತಾ ಇದೆ. ಇದು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಒಟ್ಟಿಗೆ ನಾನು. ಸೊ ಈ ಸ್ಟಿಕ್ಕರ್ ಓಪನ್ ಮಾಡಿದ್ರೆ ಇದು ಕೆಳಗಡೆ ನಮಗೆ ಒಂದು ಡಿಸ್ಪ್ಲೇ ಸಿಗುತ್ತೆ. ಇದು 2.8 ಇಂಚಿಂದು ಡಿಸ್ಪ್ಲೇ, ಒಂದು ದೊಡ್ಡ ಡಿಸ್ಪ್ಲೇನೇ. ಇವ್ರು ಹೇಳೋ ಪ್ರಕಾರ ಅಮೋಲೆಡ್ ಅಂತೆ. ನೋಡೋಣ ಆನ್ ಮಾಡಿ ಆಯಿತಾ. ಈ ಮೇಲ್ಗಡೆ ಕೇಸನ್ನು ಓಪನ್ ಮಾಡಿದ್ರೆ ನಮಗೆ ಇಲ್ಲಿ ಆಪಲ್ ಏರ್ಪಾಡ್ಸ್ ಏನಿದೆ ಅದೇ ರೀತಿ ಕಾಣುವಂಥ, ಅದೇ ರೀತಿ ಬಿಲ್ಡನ್ನು ಹೊಂದಿರುವಂಥ ಒಂದು ಒಳ್ಳೆ ಬಿಲ್ಡ್ ಅಂತಲೇ ಅಂತೀನಿ ಆಯಿತಾ. ಸೇಮ್ ಆಪಲ್ ಏರ್ಪಾಡ್ಸ್ ರೀತಿಯಲ್ಲೇ ಇದೆ. ಸೊ ನಮಗೆ ಇದ್ರೊಳಗಡೆ ಏರ್ಪಾಡ್ಸ್ ಸಿಕ್ಬಿಡುತ್ತೆ. ಸೊ ನಾವು ಆರಾಮಾಗಿ ಫೋನಿಗೆ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು. ಇಲ್ಲೊಂದು ಫಿಸಿಕಲ್ ಬಟನ್ ಕೊಟ್ಟಿದ್ದಾರೆ, ಒಂದು LED ಇಂಡಿಕೇಟರ್ ಇದೆ. ಸೊ ಈ ಡಿಸ್ಪ್ಲೇ ಆನ್ ಆದರೆ ನೋಡಿ ಈ ರೀತಿ ಕಾಣುತ್ತೆ, ಒಂದು ಲೆವೆಲಿಗೆ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ ಅಂತಲೇ ಅನ್ಬೋದು. ಇಲ್ಲಿ ನಮಗೆ ಈ ಕೇಸಲ್ಲಿ ಎಷ್ಟು ಚಾರ್ಜ್ ಇದೆ ಅಂದರೆ ಈ ಪವರ್ ಬ್ಯಾಂಕಲ್ಲಿ ಎಷ್ಟು ಚಾರ್ಜ್ ಇದೆ ಪರ್ಸೆಂಟೇಜಲ್ಲಿ ತೋರಿಸಲ್ಲ, ಜಸ್ಟ್ ಬಾರ್ಗಳಲ್ಲಿ ತೋರಿಸುತ್ತೆ. 4 ಬಾರ್ ಇದೆ. ಸೊ 3 ಬಾರ್ ಇದ್ದರೆ ನಾವು ಅನ್ಕೋಬೇಕು ಒಂದು 70-75% ಇರ್ಬೋದು ಅಂತ. ಮತ್ತು ಈ ಬಡ್ಸಲ್ಲಿ ಇಂಡಿವಿಜುವಲ್ ಬಡ್ಸಲ್ಲಿ ಎಷ್ಟು ಬ್ಯಾಟ್ರಿ ಇದೆ ಅಂತ ಕೂಡ ತೋರಿಸುತ್ತೆ. ಮತ್ತು ಬ್ಲೂಟೂತ್ ಕನೆಕ್ಟ್ ಆಗಿದೆಯೋ ಕನೆಕ್ಟ್ ಆಗಿಲ್ವೋ ಅದೆಲ್ಲದನ್ನು ಕೂಡ ನಾವಿಲ್ಲೇ ಮಾನಿಟ್ರ್ ಮಾಡ್ಬೋದು. ಇದರಲ್ಲಿ ನಮಗೆ ಕೆಲವೊಂದು ಅಪ್ಲಿಕೇಶನ್ಗಳು ಕೂಡ ಸಿಗ್ತಾ ಇದೆ ಆಯಿತಾ. ಅಂದರೆ ನೀವು ಬೇರೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದಕ್ಕಾಗಲ್ಲ, ಬಟ್ ಪ್ರೀ ಇನ್ಸ್ಟಾಲ್ಡ್ ಕೆಲವೊಂದು ಅಪ್ಲಿಕೇಶನ್ಗಳಿದೆ. ಮ್ಯೂಸಿಕ್ ಕಂಟ್ರೋಲ್ ಇದೆ, ಅಂದರೆ ನಿಮ್ಮ ಫೋನಿಗೆ ನೀವು ಹೆಡ್ಫೋನ್ನ ಕನೆಕ್ಟ್ ಮಾಡಿಕೊಂಡಾಗ ಈ ಒಂದು ಮ್ಯೂಸಿಕ್ ಕಂಟ್ರೋಲಲ್ಲಿ ನೀವು ಪ್ಲೇ ಪಾಸನ್ನು ಮಾಡ್ಬೋದು. ಕ್ಯಾಲ್ಕುಲೇಟರ್ ಇದೆ ಆಯಿತಾ, ಇಲ್ಲೇ ಎಮರ್ಜೆನ್ಸಿ ಏನಾದರೂ ಇದ್ದರೆ ಕ್ಯಾಲ್ಕುಲೇಟರ್ನ ಮಾಡ್ಬೋದು. ಈಕ್ವಲೈಸರ್ ಇದೆ ಆಯಿತಾ, ಇದು ಈಕ್ವಲೈಸರ್ ಅಷ್ಟು ಸರಿಯಾಗಿ ಕೆಲಸವನ್ನು ಮಾಡಲ್ಲ, ಸುಮ್ಮನೆ ಕೊಟ್ಟಿದ್ದಾರೆ. ಕ್ಯಾಮ್ರಾ ಕಂಟ್ರೋಲ್ ಇದೆ. ಸೊ ಕ್ಯಾಮ್ರಾ ನೀವು ಫೋನಿಗೆ ಕನೆಕ್ಟ್ ಆಗಿರುತ್ತಲ್ವ, ಸೊ ಫೋಟೋಸನ್ನು ಕ್ಲಿಕ್ ಮಾಡ್ಬೋದು. ಮತ್ತು ಈ ಒಂದು ಡಿವೈಸ್ ಡಿಸ್ಪ್ಲೇದು ವಾಲ್ ಪೇಪರ್ನ ಚೇಂಜ್ ಮಾಡ್ಬೋದು. ಟೈಮರ್ ಇದೆ, ಟೈಮರ್ ಸೆಟ್ ಮಾಡ್ಕೋಬೋದು. ಫ್ಲ್ಯಾಶ್ ಲೈಟ್ ಆಗಲೇ ಹೇಳ್ತಾ ಇದ್ದೆ ನಾನು ನಿಮಗೆ. ಸೊ ಈ ಫ್ಲ್ಯಾಶ್ ಲೈಟನ್ನು ಆನ್ ಮಾಡಿದ್ರೆ
ಇಲ್ಲಿ ನೋಡಿ ಕೆಳಗಡೆ ಫ್ಲ್ಯಾಶ್ ಲೈಟ್ ಇದೆ ಸಣ್ಣದು. ಸೊ ಇಲ್ಲಿ ಆನ್ ಮಾಡಿದ್ರೆ ಫ್ಲ್ಯಾಶ್ ಲೈಟ್ ಆನು ಆಫ್ ಆಗುತ್ತೆ. ತುಂಬ ಪವರ್ಫುಲ್ ಆಗಿರುವಂಥ ಫ್ಲ್ಯಾಶ್ ಲೈಟ್ ಏನೂ ಅಲ್ಲ. ಆಮೇಲೆ ಇದಕ್ಕೆ ಅಪ್ಲಿಕೇಶನ್ ಸಪೋರ್ಟು ಇದೆಯಂತೆ. ನಾವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಬಟ್ ಕನೆಕ್ಟ್ ಆಗಲಿಲ್ಲ, ಆಯಿತಾ. ಟ್ರೈ ಮಾಡೋದು ತುಂಬ, ಕನೆಕ್ಟ್ ಆಗಲಿಲ್ಲ. ಬಟ್ ಸ್ಮಾರ್ಟ್ ಫೋನಿಗೆ ಕನೆಕ್ಟ್ ಆಗುತ್ತೆ, ತೊಂದರೆ ಇಲ್ಲ. ಸ್ಮಾರ್ಟ್ ಫೋನಿಗೆ ಹೆಡ್ ಫೋನ್ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸೊ ಈ ಡಿವೈಸ್ಗೂ ಕೂಡ ಕನೆಕ್ಟ್ ಆಗುತ್ತೆ, ಇಲ್ಲೇ ಪ್ಲೇ ಪಾಸ್ ಮಾಡ್ಬೋದಲ್ವಾ. ಸೊ ಆ ರೀತಿ. ನೆಕ್ಸ್ಟು ನಮಗೆ ಇದರಲ್ಲಿ ಲ್ಯಾಂಗ್ವೇಜ್ ಚೇಂಜ್ ಮಾಡೋದಕ್ಕೆ ಆಪ್ಷನ್ ಇದೆ, ಇಂಗ್ಲೀಷು ಎಲ್ಲ ಇದೆ, ಹಿಂದಿ ಇದೆ ಬಟ್ ಸರಿಯಾಗಿ ತೋರಿಸ್ತಿಲ್ಲ, ಕನ್ನಡ ಅಂತಿರಲ್ಲ ಬಿಡಿ. ಹೆಡ್ಫೋನ್ಸಲ್ಲಿ ನಮಗೆ ANC ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್, ಫ್ರೀ ಕಾಲ್, ಈ ರೀತಿಯೆಲ್ಲ ಫೀಚರ್ ಕೊಟ್ಟಿದ್ದಾರೆ. ಇದು ಯಾವುದು ಕೂಡ ಕೆಲಸವನ್ನು ಮಾಡ್ತಿಲ್ಲ ಅಂತ ಚೆಕ್ ಮಾಡಿದೆ. ANC ಆನ್ ಮಾಡಿದಾಗ ಏನೋ ಒಂಥರ ಕಿವಿಯಲ್ಲಿ ಒಂಥರ ಸೌಂಡ್ ಚೇಂಜ್ ಆಗಿ ಅನಿಸುತ್ತೆ, ಬಟ್ ಅಷ್ಟು ಎಫೆಕ್ಟಿವ್ ಆಗಿ ಅಥವಾ ವರ್ಕೇ ಆಗಲ್ಲ ಅಂತೀನಿ. ಈ ನಾಯ್ಸ್ ಕ್ಯಾನ್ಸಲೇಷನ್ ವರ್ಕೇ ಆಗ್ತಿಲ್ಲ. ಮತ್ತು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ QR ಕೋಡ್ ಇದೆ, ಇನ್ಸ್ಟಾಲ್ ಮಾಡ್ಕೋಬೋದು ಬಟ್ ಕನೆಕ್ಟ್ ಆಗ್ತಿಲ್ಲ. ಮತ್ತು ಕೆಲವೊಂದು ಗೇಮ್ಸ್ಗಳು ಸಹ ಇದೆ, ಟರ್ಟಿಸ್ ಅಂತೆ, ಅಂದರೆ ಬಾಕ್ಸ್ಗಳನ್ನ ಅರೇಂಜ್ ಮಾಡೋದು. ಆಮೇಲೆ 2048 ಇದೊಂದು ಗೇಮು, ಎಷ್ಟೋ ಸಲ ನಮಗೆ ಫೋನ್ಗಳಲ್ಲಿ ಕೊಟ್ಟಿರ್ತಾರಲ್ವಾ, ಸೊ ಅದೇ ಗೇಮು ಇದರಲ್ಲೂ ಸಹ ಇದೆ. ಎಕ್ಸಿಟ್ ಆಗಪ್ಪ. ಆಮೇಲೆ ಇನ್ನೊಂದು ಗೇಮ್ ಇದೆ, ವೆದರ್ ಎಲ್ಲ ನೋಡ್ಬೋದಂತೆ. ನಂಗೆ ಅನ್ನಿಸ್ದಂಗೆ ಇದು ಫೋನಿಗೆ ಕನೆಕ್ಟ್ ಆಗಿ ಅಲ್ಲಿ ಅಪ್ಲಿಕೇಶನ್ ಒಳಗಡೆ ನೀವು ಲೊಕೇಶನ್ ಕೊಟ್ಟರೆ, ಅಪ್ಲಿಕೇಶನ್ ಓಪನ್ ಆಗ್ತಿಲ್ಲ, ಲೊಕೇಶನ್ ಹೆಂಗೆ ಕೊಡ್ತೀರಾ, ಇಲ್ಲಿ ವೆದರನ್ನು ತೋರಿಸುತ್ತೆ. ಮತ್ತು ಡಿಸ್ಪ್ಲೇದು ಬ್ರೈಟ್ನೆಸ್ಸನ್ನು ನಾವು ಕಡಿಮೆ ಜಾಸ್ತಿ ಮಾಡ್ಬೋದು ಈ ಥರ. ಆಮೇಲೆ ಶಟ್ ಡೌನ್ ಮಾಡೋದಕ್ಕೊಂದು ಬಟನ್ ಕೊಟ್ಟಿದ್ದಾರೆ. ಇಷ್ಟೇ ಸಿಂಪಲ್, ಆಯಿತಾ. ನಂಗೆ ಅನ್ನಿಸ್ತಂಗೆ ಇದ್ರೆ ಅವಶ್ಯಕತೆ ಇರಲಿಲ್ಲ. ನಾವು ಈ ಹೆಡ್ಫೋನ್ನ ಫೋನಿಗೆ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಬೇಕು ಅಂದರೆ ಇದರಲ್ಲಿರುವಂಥ ಕ್ಯಾಲ್ಕುಲೇಟ್ರು, ಮ್ಯೂಸಿಕ್ ಪ್ಲೇ ಪಾಸು, ಫ್ಲ್ಯಾಶ್ ಲೈಟು ನಮ್ಮ ಫೋನಲ್ಲಿ ಯೂಸ್ ಮಾಡೋದಕ್ಕಾಗಲ್ವ? ಇದ್ರ ಅವಶ್ಯಕತೆ ಏನಿದೆ ಅಂತ ನನಗೆ ಅನಿಸುತ್ತೆ. ಹಾಂ, ಈ ಇಷ್ಟೆಲ್ಲ ನಮ್ಮ ಫೋನಲ್ಲೇ ಇರಬೇಕಾದ್ರೆ ಇದನ್ನು ಹೆಡ್ಫೋನ್ ಯೂಸ್ ಮಾಡಬೇಕು ಅಂದರೆ ಕನೆಕ್ಟ್ ಮಾಡ್ಕೊಳ್ಳಬೇಕು ನಾವು ಫೋನಿಗೆ. ಒಂದೇನಪ್ಪ ಅಂದರೆ ನೀವು ಪವರ್ ಬ್ಯಾಂಕ್ ಅಂತ ಎಲ್ಲ ತೊಗೊಂಡೋಗಿರ್ತೀರ, ಫೋನ್ ಇರಲ್ಲ ಅಕ್ಕಪಕ್ಕ. ಸೊ ಆ ಟೈಮಲ್ಲಿ ಫೋನ್ ನಿಮ್ಮ ಹತ್ರ ಇಲ್ಲ ಅನ್ನೋ ಟೈಮಲ್ಲಿ ಯೂಸ್ ಮಾಡೋಕ್ಕೆ ನಂಗೆ ಅನ್ನಿಸ್ದಂಗೆ ಸರಿ ಅನಿಸುತ್ತೆ. ಬಟ್ ನಾವು ಇತ್ತೀಚೆಗೆ ಎಲ್ಲರೂ ನಮ್ಮ ಕೈಯಲ್ಲಿ ನಾವು ಫೋನ್ ಇಟ್ಕೊಂಡೇ ಇಟ್ಕೋತೀವಿ, ಆ ರೀತಿ ಪರಿಸ್ಥಿತಿ ಬರಲ್ಲ, ಆಯಿತಾ. ಈವನ್ ನಾವು ಪವರ್ ಬ್ಯಾಂಕನ್ನು ಇಟ್ಕೊಂಡಿದ್ದೀವಿ ಅಂತ ಅಂದರೆ ಏನಕ್ಕೆ ಇಟ್ಕೋತೀವಿ? ಫೋನ್ ಚಾರ್ಜ್ ಮಾಡೋದಕ್ಕೆ ಇಟ್ಕೊಳತ್ತಾನೆ. ಆಬ್ವಿಯಸ್ಲಿ ಇದ್ರ ಜೊತೆ ಫೋನ್ ಇದ್ದೇ ಇರುತ್ತೆ, ಆಯಿತಾ. ಈವನ್ ಹೆಡ್ಫೋನ್ ಯೂಸ್ ಮಾಡ್ತಿದ್ದೀವಿ ಅದ್ರ ಜೊತೆ ಫೋನ್ ಇದ್ದೇ ಇರುತ್ತೆ. ಆ ಹೆಡ್ಫೋನ್ನ ಈ ಒಂದು ಡಿವೈಸ್ಗೆ, ಈ ಡಿಸ್ಪ್ಲೇಗೆ ಕನೆಕ್ಟ್ ಮಾಡ್ಕೊಳ್ಳೋ ಥರ ಇದ್ದಿದ್ರೆ, ಫೋನ್ ಇಲ್ಲದೆ ಇಲ್ಲೇ ನಾವು ಸಾಂಗನ್ನು ಪ್ಲೇ ಮಾಡೋ ಥರ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಆ ರೀತಿ ಫೀಚರ್ನ ಕೊಟ್ಟಿಲ್ಲ. ನಾನು ಅಂದ್ಕೊಂಡೆ ಆ ರೀತಿ ಫೀಚರ್ ಇದೆ ಅಂತ, ಬಟ್ ಅದನ್ನು ಕೊಟ್ಟಿಲ್ಲ. ಇದರೊಳಗೆ ಒಂದು ಸ್ಟೋರೇಜ್ ಕೊಟ್ಬಿಟ್ಟು, ಬರೀ 1 GB ಸ್ಟೋರೇಜನ್ನು ಕೊಟ್ಟಿದ್ರೆ ಸಾಕಾಗಿತ್ತು, ಅಥವಾ ಒಂದು SD ಕಾರ್ಡ್ ಸ್ಲಾಟನ್ನು ಕೊಟ್ಬಿಟ್ಟು ನಾವು SD ಕಾರ್ಡಿಗೆ ಸಾಂಗನ್ನು ಲೋಡ್ ಮಾಡಿಕೊಂಡು ಈ ಒಂದು ಡಿಸ್ಪ್ಲೇನಲ್ಲೇ ಸಾಂಗನ್ನು ಪ್ಲೇ ಮಾಡೋ ಥರ ಇದ್ದಿದ್ರೆ, ಹೆಡ್ಫೋನ್ ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಬೆಂಕಿ ಇರ್ತಿದ್ರೆ ಅದನ್ನು ಮಾಡ್ಬೋದು. ಮೋಸ್ಟ್ಲಿ ನೆಕ್ಸ್ಟ್ ಅದನ್ನು ಮಾಡ್ತೀರಿ ಅಂತ ಕಾಣುತ್ತೆ. ಸದ್ಯಕ್ಕೆ ಆ ರೀತಿ ಯಾವುದೇ ಫೀಚರ್ ಇಲ್ಲ. ಹೌದು, ಇದು 8000 mAh ಕೆಪಾಸಿಟಿ ಪವರ್ ಬ್ಯಾಂಕ್ ರೀತಿಯಲ್ಲೂ ಕೆಲಸವನ್ನು ಮಾಡುತ್ತೆ. ನಿಮ್ಮ ಫೋನ್ನ ಇದರಿಂದ ನೀವು ಚಾರ್ಜ್ ಕೂಡ ಮಾಡ್ಬೋದು. ಒಟ್ಟಿಗೆ ತುಂಬ ಫಾಸ್ಟಾಗಿ ಚಾರ್ಜ್ ಆಗಲ್ಲ, ಸುಮಾರು 13 W ಇದು ಚಾರ್ಜ್ ಆಗುತ್ತೆ, ಆಯಿತಾ. ಸೊ 9 V 1.5 A 13.5 W ಇದು ನಿಮ್ಮ ಫೋನ್ನ ಚಾರ್ಜ್ ಮಾಡುತ್ತೆ. 8000 mAh ಕೆಪಾಸಿಟಿ ಇದೆಯಾ ಇದು? ನಾವು ಬಿಚ್ಚೆ ಓಪನ್ ಮಾಡೇ ನೋಡಬೇಕಾಯ್ತಾ. ಬಿಚ್ಚೋದು ಅಷ್ಟು ಈಸಿ ಅಲ್ಲ ನನಗೆ ಅನ್ನಿಸ್ತಂಗೆ, ಫುಲ್ ಡಿವೈಸ್ನೇ ಡೆಸ್ಟ್ರಾಯ್ ಮಾಡಬೇಕಾಗತ್ತೆ. ಒಟ್ಟಿಗೆ ಚಾರ್ಜ್ ಆಗುತ್ತೆ ಬಟ್ ಹೆವಿ ಸ್ಲೋ. ಮತ್ತು ಇದನ್ನು ನೀವು ಚಾರ್ಜ್ ಮಾಡ್ತಿದ್ದೀರಾ ಅಂದರೆ ಹೆವಿ ಸ್ಲೋ ಆಗಿ ಚಾರ್ಜ್ ಆಗುತ್ತೆ, ಆಯಿತಾ. ಏನೊಂದು 5 W ಚಾರ್ಜ್ ಆಗ್ಬೋದು, ತುಂಬ ಸ್ಲೋ ಚಾರ್ಜ್ ಈ ಒಂದು ಡಿವೈಸ್ ಆಗುವಂಥದ್ದು ಕೂಡ. ಒಟ್ಟಿಗೆ ಹೇಳ್ತೀನಲ್ಲ, ಇಂಪೋರ್ಟೆಡ್ಡು ತಂದುಬಿಟ್ಟು ಇಲ್ಲಿ ರೀಪ್ಯಾಕ್ ಮಾಡಿ ಅಥವಾ ಅಲ್ಲೇ ಪ್ಯಾಕ್ ಮಾಡಿ ತರಿಸ್ಬಿಟ್ಟು ಇಲ್ಲಿ ಸೇಲ್ ಮಾಡ್ಕೋತು. ನಂಗೆ ಅನ್ನಿಸ್ದಂಗೆ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಚೈನಾದಲ್ಲಿ ಏನು 1.5 ಸಾವಿರ ಬಿದ್ದಿರುತ್ತಾ ಅಂತ. ಹಾಂ, 1.5 ಸಾವಿರ ನಂಗೆ ಅನ್ನಿಸ್ದಂಗೆ ಬಿದ್ದಿರಬಹುದು. ಇಲ್ಲಿ ಸ್ವಲ್ಪ ಪ್ರಾಫಿಟ್ ಇಟ್ಬಿಟ್ಟು ಮಾಡ್ಕೋತಾರೆ, ಆಯಿತಾ. ಡಿಫ್ರೆಂಟ್ ಲೆವೆಲಲ್ಲಿ ಇದು ಡೀಲ್ ಆಗುತ್ತೆ. ಒಬ್ಬರು ಇಂಪೋರ್ಟ್ ಮಾಡ್ಕೋತಾರೆ, ಇಂಪೋರ್ಟ್ ಮಾಡೋರು ಇಷ್ಟಕ್ಕೆ ಮಾರ್ತಾರೆ, ಆಮೇಲೆ ಅಲ್ಲಿರುವಂಥ ಡಿಸ್ಟ್ರಿಬ್ಯೂಟರ್ಗಳು ಅವರು ಇವರು ಸಣ್ಣ ಪುಟ್ಟ ಅಂಗಡಿಯವರು ಅವ್ರ ಹತ್ರ ತಗೋತಾರೆ, ಅವ್ರು ಪ್ರಾಫಿಟ್ ಮಾರ್ಜಿನ್ ಇಟ್ಟು ಮಾರೋದು, ಈ ರೀತಿ ನಡೆಯುತ್ತೆ. ಒಟ್ಟಿಗೆ ಡಿಸ್ಪ್ಲೇ ಉಪಯೋಗಕ್ಕೆ ಬರಲ್ಲ ನನಗೆ ಅನ್ನಿಸ್ದಂಗೆ, ನಮ್ಮ ಹತ್ರ ಫೋನೇ ಇರೋದ್ರಿಂದ. ಅದು ಬಿಟ್ಟರೆ ಟಾರ್ಚು ಎಮರ್ಜೆನ್ಸಿ ಟೈಮಲ್ಲಿ ಯಾವಾಗಲೂ ಯೂಸ್ ಆಗ್ಬೋದು, ಆಯಿತಾ. ನಿಮ್ಮ ಹತ್ರ ಫೋನ್ ಇಲ್ಲ ಅಂದರೆ ಅದು ಯಾವ ಕಾಲ ಬರುತ್ತೋ ಗೊತ್ತಿಲ್ಲ. ಇನ್ನು ಹೆಡ್ಫೋನ್ಸ್ನ ಕ್ವಾಲಿಟಿ ಅಷ್ಟಕ್ಕಷ್ಟೇ, ಆಯಿತಾ. 500-600 ರೂಪಾಯಿಂದ ಹೆಡ್ಫೋನ್ ತೊಗೊಂಡ್ರೆ ಕ್ವಾಲಿಟಿ ಹಿಂಗಿರುತ್ತೋ ಹಂಗಿದೆ. ಸಿಮಿಲರ್ ಆಪಲ್ ಏರ್ಪಾಡ್ಸ್ ರೀತಿಯಲ್ಲೇ ಇರುವಂಥ ಎಷ್ಟೋ ಹೆಡ್ಫೋನ್ಗಳು ಇದಕ್ಕಿಂತ ಬೆಟರ್ ಕ್ವಾಲಿಟಿ ಅದನ್ನು ನೋಡಿದ್ದೀನಿ. ಒಟ್ಟು ಕೆಲಸವನ್ನಂತೂ ಮಾಡ್ತಾ ಇದೆ, ಆಯಿತಾ. ಬ್ಯಾಟ್ರಿ ಬ್ಯಾಕಪ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಟ್ಟಿನಲ್ಲಿ 2000-3000 ರೂಪಾಯಿ ತೊಗೊಳ್ಳುವಂಥದ್ದು ನನಗೆ ವರ್ತ್ ಅಂತ ಪರ್ಸ್ನಲಿ ಅನಿಸಲ್ಲ. ಇದು ನೋಡೋಕ್ಕೆ ಆಪಲ್ ಏರ್ಪಾಡ್ಸ್ ರೀತಿ ಇದ್ದರೂ ಕೂಡ ಐಫೋನಿಗೆ ನಾರ್ಮಲ್ ಫೇಕ್ ಆಪಲ್ ಏರ್ಪಾಡ್ಸ್ ಯಾವ ರೀತಿ ಡಿಟೆಕ್ಟ್ ಆಗುತ್ತೆ, ಪಾಪ್ ಅಪ್ ಆಗಿಬಿಟ್ಟು, ಆ ರೀತಿ ಇದಾಗಲ್ಲ, ಆಯಿತಾ.
ಸೊ ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ ತೊಗೊಳ್ಳಿ ಅಂತ. ದಯವಿಟ್ಟು ಡಿಸ್ಕ್ರಿಪ್ಷನ್ ಲಿಂಕ್ ಕೇಳಬೇಡಿ ಆಯಿತಾ. ತುಂಬ ಜನ ಹಂಗೇನೆ ಲಿಂಕ್ ಕೊಡಿ ಲಿಂಕ್ ಕೊಡಿ ಲಿಂಕ್ ಕೊಡಿ ಅಂತೀರಾ. ಬಟ್ ನಾನು ಲಿಂಕ್ ಕೊಡೋದು ಕಷ್ಟ ಏನಲ್ಲ ಆಯಿತಾ, ನಾನು ಲಿಂಕ್ ಕೊಡ್ಬೋದು ಆರಾಮಾಗಿ. ಬಟ್ ಅದು ಅಥೆಂಟಿಕ್ಕೋ ಅಲ್ವೋ ಅಂತ ನನಗೆ ಗೊತ್ತಿಲ್ಲ. ನಾನು ನಿಮ್ಗೆ ಲಿಂಕ್ ಕೊಟ್ಟು ನೀವು ಆರ್ಡ್ರ್ ಮಾಡಿ ನಿಮಗೆ ಡಿಲಿವರ್ ಆಗಿಲ್ಲ ಅಂದರೆ ಅಥವಾ ಅದು ಫೇಕ್ ಆಗಿದ್ರೆ, ನಿಮಗೆ ಸ್ಕ್ಯಾಮ್ ಆಗ್ಬಿಟ್ರೆ, ಆಮೇಲೆ ನೀವು ನನಗೆ ಹೇಳ್ತೀರಾ ನಾನು ನಿಮ್ಮ ಮಾತು ಕಟ್ಕೊಂಡು ಆರ್ಡ್ರ್ ಮಾಡಿದೆ ನಾನು, ನಂಗೆ ಡಿವೈಸೇ ಬಂದಿಲ್ಲ, ಸ್ಕ್ಯಾಮು, ನೀವು ಸ್ಕ್ಯಾಮ್ ಮಾಡ್ತಾ ಇದ್ದೀರಾ ಅಂತ ಕಾಮೆಂಟ್ ಮಾಡ್ತೀರಾ. ಅದರಿಂದ ಅದಕ್ಕೆ ಬೆಟರ್ ನಾನು ಲಿಂಕ್ ಕೊಡಲಿಲ್ಲ ಅಂದ್ರೆ ಒಳ್ಳೇದು ಆಯ್ತಾ. ಹೆಂಗೆ ನಂಬ್ತೀರಾ ಒಂದು ಥರ್ಡ್ ಪಾರ್ಟಿ ಯಾರೋ ಇನ್ಸ್ಟಾಗ್ರಾಮಲ್ಲಿ ಯಾರೋ ಸೇಲ್ ಮಾಡ್ತಾ ಇದ್ದಾನೆ ಅಂದರೆ ಹೆಂಗೆ ನಂಬ್ತೀರಾ ಹೇಳಿ? ಅವ್ನು ಯಾರಂತ ಗೊತ್ತಿಲ್ಲ, ಏನಿಲ್ಲ, ನಾವು ಆರ್ಡ್ರ್ ಮಾಡೋದು ಆಯಿತಾ. ಬಂದರೆ ನಮ್ಮ ಅದೃಷ್ಟ, ಬಂದಿಲ್ಲ ಅಂದರೆ ಆಮೇಲೆ ನನ್ನನ್ನು ಬ್ಲೇಮ್ ಮಾಡ್ತೀರಾ. ಅದರಿಂದ ನಾನು ಇದಕ್ಕೆ ಲಿಂಕನ್ನು ಕೊಡಲ್ಲ, ಯಾವ ಪೇಜ್ ಅಂತ ಕೂಡ ಹೇಳಲ್ಲ. ಇವ್ಯಾವೂ ಅಥೆಂಟಿಕ್ ಅಲ್ಲ. ಅಮೆಝಾನಲ್ಲೋ ಫ್ಲಿಪ್ಕಾರ್ಟಲ್ಲೋ ಇದ್ದಿದ್ರೆ 100% ನಾನು ನಿಮಗೆ ಕೊಡ್ತಾ ಇದ್ದೀನಿ, ಯಾಕೆಂದರೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಅವೆಲ್ಲ ಟ್ರಸ್ಟೆಡ್ ವೆಬ್ಸೈಟ್ಗಳು. ಸೊ ಅದರಿಂದ ಲಿಂಕನ್ನು ಕೇಳಬೇಡಿ, ಸಜೆಸ್ಟ್ ಕೂಡ ಮಾಡಲ್ಲ ನಿಮಗೆ ಈ ಡಿವೈಸ್ನ. ಒಟ್ಟಿಗೆ ಕೆಲಸವನ್ನಂತೂ ಮಾಡ್ತಾ ಇದೆ. ಸೊ ಇಷ್ಟು ಈ ಡಿವೈಸ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.